ನಮಸ್ಕಾರ ಗೆಳೆಯರೇ, ಭಾರತದ ಅತಿದೊಡ್ಡ ಎಜುಕೇಶನ್ ಪ್ಲಾಟ್ಫಾರ್ಮ್ ಅನ್ಅಕಾಡೆಮಿಗೆ ಸ್ವಾಗತ. ನಾನು ದೇವರಾಜ್ ಕನ್ನಾಳ್. ಇವತ್ತಿಗೆ ನಮ್ಮ ಜೊತೆ ಬರ್ತಾ ಇರುವಂತಹ ಅತಿಥಿ ನಾಗವ್ವ ಪಾಟೀಲ್ ಅವರು. ಇವರು 2014ರ PSI ಎಕ್ಸಾಮಿನೇಷನ್ ಅಲ್ಲಿ ಕೇವಲ 2 ತಿಂಗಳ ಪ್ರಿಪರೇಷನ್ ನೊಂದಿಗೆ ಪಾಸ್ ಮಾಡ್ಕೋತಾರೆ ಗೆಳೆಯರೆ. ಹಾಗಾದರೆ ಇವರು ಬಳಸಿದಂತ ತಂತ್ರಗಳು ಯಾವುವು, ಅವರು ಯಾವ ರೀತಿಯಾಗಿ ಅದನ್ನ ಕ್ರ್ಯಾಕ್ ಮಾಡಿದ್ರು, ಅದನ್ನೆಲ್ಲ ಅವರಿಂದನೇ ತಿಳಿದುಕೊಳ್ಳೋಣ ಗೆಳೆಯರೆ, ಬನ್ನಿರಿ. ನಮಸ್ಕಾರ ಮೇಡಮ್, ವೆಲ್ಕಮ್ ಟು ಅನ್ಅಕಾಡೆಮಿ. ನಮಸ್ತೆ ಸರ್. ಮೊಟ್ಟ ಮೊದಲಿಗೆ ತಮಗೆ ಕಂಗ್ರ್ಯಾಚುಲೇಷನ್ಸ್. 2014ರ PSI ಎಕ್ಸಾಮಿನೇಷನ್ ಅಲ್ಲಿ ಪಾಸ್ ಆಗಿ ತಾವು ಈಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ತಾವು ಯಾವ ಠಾಣೆಯಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರಿ ಮೇಡಮ್? ಸರ್, ನಾನು ಇವಾಗ ಕಾರವಾರ ಜಿಲ್ಲೆ ಮಲ್ಲಾಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ವೆರಿ ನೈಸ್ ಮೇಡಮ್. ತಾವು ಮೊಟ್ಟ ಮೊದಲಿಗೆ ಸ್ವಲ್ಪ ತಮ್ಮ ಬಾಲ್ಯ ಮತ್ತು ಹಿನ್ನೆಲೆ, ತಾವು ಯಾವ ಊರಿಂದ ಬಂದಿದ್ದು ಅಂತ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಿ ಮೇಡಮ್. ಓಕೆ ಸರ್. ನನ್ನ ಬಾಲ್ಯದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಾನು ಕಾರವಾರ ಜಿಲ್ಲೆಯ ಹಳಿಯಾಳ್ ತಾಲೂಕಿನ ತಾಟಕೆರೆ ಗ್ರಾಮದಿಂದ ಬಂದಿದ್ದೀನಿ. ನಮ್ಮ ಅಪ್ಪ ಅಮ್ಮ ಇಬ್ರು ಅಗ್ರಿಕಲ್ಚರ್ ಮಾಡ್ತಾ ಇದ್ರು. ತುಂಬಾ ಪುವರ್ ಫ್ಯಾಮಿಲಿಯಿಂದ ಬಂದಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಪುವರ್ ಫ್ಯಾಮಿಲಿಯಿಂದ ಬಂದ್ರು ಕೂಡ ಅಪ್ಪ ಅಮ್ಮ ಓದಿಸಿ ನನ್ನನ್ನ ಚೆನ್ನಾಗಿ ಓದಿಸಿದ್ದಾರೆ. ಓದಿಸಿ ದೊಡ್ಡ ಆಫೀಸರ್ ಮಾಡ್ಬೇಕು ಅಂತ ಇಬ್ರಿಗೂ ಆಸೆ ಇತ್ತು. ಅದ್ರಲ್ಲೂ ನಮ್ಮ ಅಮ್ಮ ಅಂತೂ ತುಂಬಾನೇ ಕಷ್ಟಪಟ್ಟಿದ್ದಾರೆ. ನಾನು ಇವಾಗ ಸಬ್ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಅಮ್ಮನ ಪಾತ್ರ ತುಂಬಾನೇ ಇದೆ ಇದ್ರಲ್ಲಿ. ಅವ್ರು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಹೌದು, ಸೊ ನನ್ನ ಫ್ರೆಂಡ್ ಸರ್ಕಲ್ ಕೂಡ ಅದೇ ರೀತಿ ಇತ್ತು. ಹೇಳಿ ಮೇಡಮ್. ಫ್ರೆಂಡ್ ಸರ್ಕಲ್ ಕೂಡ ಅದೇ ರೀತಿ ಇತ್ತು ಸರ್. ಹಾಗಾಗಿ ಫ್ರೆಂಡ್ಸ್ ಇಂದನೂ ತುಂಬಾ ಹೆಲ್ಪ್ ಆಗಿದೆ. ಸೊ ನೆಗೆಟಿವಿಟಿ ಅನ್ನೋದು ತುಂಬಾ ಕಡಿಮೆ ಇತ್ತು. ಎಲ್ರು ಕೂಡ ಇನ್ಸ್ಪೈರ್ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ರು. ನೀನ್ ಆಗು, ನೀನ್ ಅನ್ಕೊಂಡಿರೋದಾಗು, ನೀನ್ ಏನ್ ಓದ್ಬೇಕಂತೀಯ ಓದು, ನಾವು ಸಪೋರ್ಟ್ ಮಾಡ್ತೀವಿ ಅಂತಾನೆ ಹೇಳ್ತಿದ್ರು. ಹಂಗಾಗಿ ಅದು ಕೂಡ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ. ವೆರಿ ನೈಸ್ ಮೇಡಮ್. ಇದೇ ರೀತಿ ಹಲವಾರು ಗರ್ಲ್ಸ್ ಇರ್ತಾರೆ, ಮಹಿಳೆಯರು ಇರ್ತಾರೆ, ಗೃಹಿಣಿಯರು ಇರ್ತಾರೆ, ತಮ್ಮ ಹಾಗೇನೆ ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು ಅಂತ ಒಂದು ಕನಸನ್ನು ಕೂಡ ಕಟ್ಕೊಂಡಿರ್ತಾರೆ. ಅವರಿಗೆ ತಮ್ಮ ಸಲಹೆ ಏನು ಮೇಡಮ್? ಓಕೆ ಸರ್. ಇವಾಗ ನನ್ಗೇನು ಕೋಚಿಂಗ್ ತಗೊಳಿಕ್ಕೆ ಮನೆಯಲ್ಲಿ ಸಪೋರ್ಟ್ ಕೂಡ ಮಾಡಿದ್ರು, ಅವಕಾಶನು ಇತ್ತು. ಸೊ ನಾನು ಕಾಲೇಜ್ ಮುಗಿಸಿ ನನ್ಗೆ ಟೈಮ್ ಇತ್ತು, ನಾನು ಹೋಗಿ ಕೋಚಿಂಗ್ ಸೆಂಟರ್ಗೆ ಹೋಗಿ ಆಫ್ಲೈನ್ ಅಲ್ಲಿ ನಾನು ಕ್ಲಾಸ್ ತಗೊಂಡೆ, ಓದಿದೀನಿ. ತುಂಬಾ ಸಪೋರ್ಟ್ ಕೂಡ ಮಾಡಿದ್ದಾರೆ ನಮ್ಮ ಫ್ಯಾಮಿಲಿಯಿಂದ, ಫ್ರೆಂಡ್ಸ್ ಇಂದ. ಸೊ ಎಲ್ರಿಗೂ ಇದೇ ರೀತಿ ಅವಕಾಶ ಇರೋದಿಲ್ಲ. ಸೊ ಕೆಲವೊಬ್ರಿಗೆ ಗೃಹಿಣಿಯಾಗಿ ಮನೇಲಿ ಇರ್ತಾರೆ, ಕೆಲವೊಬ್ರಿಗೆ ಕೋಚಿಂಗ್ ಕಳ್ಸೋದಿಲ್ಲ ಅಂತ ಹೇಳ್ತಾರೆ. ಸೊ ಅವರಿಗೆ ಕೆಲವೊಬ್ರು ವರ್ಕ್ ಮಾಡ್ತಾ ಇರ್ತಾರೆ ಅಂತವರಿಗೆಲ್ಲ ಈ ಅನ್ ಅಕಾಡೆಮಿ ಆ್ಯಪ್ ಇದೆ ಅಲ್ವಾ, ಇದೇ ತರ ಹಲವಾರು ಆ್ಯಪ್ ಗಳು ಇದಾವೆ. ಸೊ ಅದ್ರಲ್ಲೂ ಅನ್ ಅಕಾಡೆಮಿ ಅನ್ನೋದು ಕೂಡ ಒಂದು ಒಳ್ಳೆ ಆ್ಯಪ್. ಇದ್ರಲ್ಲಿ ಲೈವ್ ಕ್ಲಾಸಸ್ ಇರುತ್ತೆ, ಸ್ಪೆಷಲ್ ಕ್ಲಾಸಸ್ ಇರ್ತವೆ, ನಾನು ಕೂಡ ನೋಡಿದ್ದೀನಿ ಕ್ಲಾಸಸ್ ಅನ್ನ. ಸೊ ಅವ್ರಿಗೆ ಟೈಮ್ ಉಳಿತಾಯನೂ ಆಗುತ್ತೆ, ಸೊ ಮನಿ ಕೂಡ ಉಳಿತಾಯ ಆಗುತ್ತೆ. ಸೊ ಅವರಿಗೆ ಒಂದು ತುಂಬಾ ಸಪೋರ್ಟಿವ್ ಆಗಿ ಇರುತ್ತೆ. ಒಂದು ಗುರು ತರ, ಗುರು ಅಂತ ಕರಿಬಹುದು ನಮ್ಗೆ. ಯಾವ ರೀತಿ ನನಗೆ ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ, ನಾನು ಕೋಚಿಂಗ್ ಕ್ಲಾಸ್ ಅಲ್ಲಿ, ನಾನು ಸ್ಪರ್ಧಾ ಕ್ರಾಂತಿ ಕೋಚಿಂಗ್ ಕ್ಲಾಸ್ ಅಲ್ಲಿ ನಾನು ಓದಿರೋದು, ನನ್ಗೆ 2.5 ತಿಂಗಳು ಟೈಮ್ ಇತ್ತು. ಸೊ ಅಲ್ಲಿ ಅಶೋಕ್ ಮಿರ್ಜೆ ಸರ್ ಅಂತ ಇದ್ರು. ಸೊ ತುಂಬಾನೇ ಒಳ್ಳೆ ವ್ಯಕ್ತಿ, ಒಳ್ಳೆ ವ್ಯಕ್ತಿತ್ವ. ಅವ್ರನ್ನ ನಾನು ಇವಾಗ್ಲೂ ಗುರುಗಳೇ ಅಂತಾನೆ ಕರೆಯೋದು. ತುಂಬಾ ಸಪೋರ್ಟಿವ್ ಆಗಿ ಪ್ರತಿಯೊಂದನ್ನು ಕೂಡ, ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ನಮ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಅದೇ ರೀತಿ ಅಕಾಡೆಮಿ ಆ್ಯಪ್ ಕೂಡ ಯಾರಿಗೆ ಕ್ಲಾಸಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಸೊ ಅಂತವ್ರಿಗೆ ಮನೆಯವರಿಗೆ ಅವ್ರ ಕೈಯಲ್ಲಿ ಅಂಗೈಯಲ್ಲಿ ಮೊಬೈಲ್ ಇಟ್ಕೊಂಡು ಅವ್ರು ಕಲಿಬಹುದು. ಸೊ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹೌದು ಮೇಡಮ್. ತಾವು ಈ ಸ್ಪರ್ಧಾತ್ಮಕ ಜಗತ್ತಿಗೆ ಬರ್ಬೇಕಾದ್ರೆ ತಮಗೆ ರಿಯಲ್ ಇನ್ಸ್ಪಿರೇಷನ್ ಯಾರಾಗಿದ್ರು ಮೇಡಮ್? ನನ್ನ ತಾಯಿ ಅಂತ ಹೇಳಕ್ ಇಷ್ಟಪಡ್ತೀನಿ. ವೆರಿ ನೈಸ್. ಅವ್ರು ಓದ್ಬೇಕು, ನಾನ್ ಕಷ್ಟ ಪಡ್ತಾ ಇದ್ದೀನಿ. ಅದೇ ತರ ತುಂಬಾ ಜನ ಹೆಣ್ಮಕ್ಳು ಸಮಾಜದಲ್ಲಿ ಇದಾರೆ, ಅವರಿಗೆಲ್ಲ ನೀವು ಸೇವೆ ಮಾಡ್ಬೇಕು. ಸೊ ಅದು ಹೀಗೆ ಮನೇಲಿ ಇದ್ಕೊಂಡು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನೀನು ಒಂದು ಒಳ್ಳೆ ಹುದ್ದೆ ಪಡ್ಕೋಬೇಕು. ನಾನ್ ಈ ತರ ಕಷ್ಟ ಪಡ್ತೀನಿ, ನೀನು ಕಷ್ಟ ಪಡಬಾರ್ದು, ನೀನು ಕಷ್ಟ ಪಡಬಾರ್ದು, ಮತ್ತೆ ಇತರ ಹೆಣ್ಮಕ್ಳಿಗೆ ಸಮಾಜದಲ್ಲಿ ಕಷ್ಟ ಪಡ್ತಾರಂದ್ರೆ ಹೆಣ್ಮಕ್ಳಿಗೆ ನೀನು ಒಂದು ಒಳ್ಳೇದ್ ಮಾಡ್ಬೇಕು, ಅವ್ರಿಗೆ ಒಳ್ಳೆ ಸೇವೆ ಸಲ್ಲಿಸ್ಬೇಕು ಅಂತ ನಮ್ಮ ಅಮ್ಮನೇ ಇನ್ಸ್ಪೈರ್ ಮಾಡಿರೋದು. ವೆರಿ ನೈಸ್ ಮೇಡಮ್, ವೆರಿ ನೈಸ್. ಕೇವಲ 2 ತಿಂಗಳಲ್ಲಿ ತಾವು ಎಕ್ಸಾಮಿನೇಷನ್ ಅನ್ನ ಕ್ರ್ಯಾಕ್ ಮಾಡಿದಿರಿ, ಇದಕ್ಕೆ ತಾವು ಯೂಸ್ ಮಾಡಿರುವಂತ ಸ್ಪೆಷಲ್ ಟೆಕ್ನಿಕ್ ಏನು ಮೇಡಮ್, ತಂತ್ರ ಏನು? ಸ್ಪೆಷಲ್ ಟೆಕ್ನಿಕ್ ಏನು ಅಂತ ಅಂದ್ರೆ, ನನ್ಗೆ ಪ್ರತಿಯೊಂದು ಬುಕ್ಸ್ ಗಳನ್ನ ತಗೊಂಡ್ಬಿಟ್ಟು ಅದನ್ನ ಓದೋ ಅಷ್ಟು ಟೈಮ್ ಇರ್ಲಿಲ್ಲ, ಕೇವಲ 2 ತಿಂಗಳಿತ್ತು. ಆ 2 ತಿಂಗಳಲ್ಲಿ ನಾನು ಕೋಚಿಂಗ್ ಕೂಡ ತಗೊಂಡಿದ್ದೀನಿ.
ನಿಮ್ಗೆ ಹೇಳುದು ಅಂತಂದ್ರೆ ನನಗೆ ಸಿಲೆಬಸ್ ಕೂಡ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಸಿಲೆಬಸ್ ಕೂಡ ಯಾವ ರೀತಿ ಇರುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಎರಡು ಎಕ್ಸಾಮ್ ಪೇಪರ್ ಇರ್ತಾರೆ ಅಂತ ಕೂಡ ಗೊತ್ತಿರ್ಲಿಲ್ಲ. ಯಾವಾಗ ನಾನು ಕ್ಲಾಸಿಗೆ ಜಾಯ್ನ್ ಆದೆ ಅವಾಗ ನಮ್ಮ ಅಶೋಕ್ ಮಿರ್ಜಾ ಸರ್ ಅವರು ಫಸ್ಟ್ ಕ್ಲಾಸ್ ಅವರೇ ತಗೊಂಡಿರೋದು, ಅವ್ರು ಹೇಳಿದ್ರು ಈ ತರ ಎರಡು ಪೇಪರ್ ಇರುತ್ತೆ, ನಾವು ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಎರಡು ಇರುತ್ತೆ, ಈ ತರ ಪ್ರಿಪೇರ್ ಆಗ್ಬೇಕು ಅಂತ ಹೇಳಿದ್ರು. ಸೊ ಅವಾಗ ಅವ್ರು ಇನ್ನೊಂದ್ ಮಾತು ಹೇಳಿದ್ರು, ನೀವು 10 ಬುಕ್ ಅನ್ನ ತಗೊಂಡು ಓದ್ತಾ ಕೂತ್ಕೊಳ್ಳೋಕ್ಕಿಂತ ಒಂದೇ ನೋಟ್ಸ್ ಅನ್ನ ಮ್ಯಾಕ್ಸಿಮಮ್ ಸ್ಟಡಿ ಮಾಡಿ, ಒಂದೇ ಬುಕ್ ಒಂದೇ ನೋಟ್ಸ್ ಮ್ಯಾಕ್ಸಿಮಮ್ ಸ್ಟಡಿ ಮಾಡಿ ಓದಿದ್ದನ್ನೇ ರಿಪೀಟ್ ರಿಪೀಟ್ ಓದಿ ಅಂತ ಹೇಳಿದ್ರು. ನಾನು ಅದನ್ನೇ ಫಾಲೋ ಮಾಡಿದೆ ಸರ್, ಕೊಟ್ಟಿರೋ ನೋಟ್ಸ್ ಅನ್ನ ನೀಟಾಗಿ ಪದೇ ಪದೇ ಅದನ್ನೇ ಓದ್ತಿದ್ದೆ, ಅದನ್ನೇ ಬರಿತಿದ್ದೆ, ಅದನ್ನೇ ನೋಟ್ಸ್ ತೆಗಿತಿದ್ದೆ. ಸೊ ಮೊಬೈಲ್ ಅಲ್ಲಿ ಆಡಿಯೋ ಮಾಡಿ ಅದನ್ನೇ ಕೇಳ್ತಿದ್ದೆ. ಹೀಗಾಗಿ ನನ್ಗೆ ಬೇಗ ಎಕ್ಸಾಮ್ ಪಾಸ್ ಮಾಡ್ಲಿಕ್ಕೆ ಹೆಲ್ಪ್ ಆಯ್ತು. ವೆರಿ ನೈಸ್ ಮೇಡಮ್. ಒಂದನೇ ಪೇಪರ್ ನಲ್ಲಿ ಫಸ್ಟ್ ಪೇಪರ್ ನಲ್ಲಿ ಜನರಲ್ ಸ್ಟಡೀಸ್ ಇರುತ್ತೆ ಎಲ್ಲಾನು, ಅದರಲ್ಲಿ ತಮ್ಮ ಸ್ಟ್ರಾಂಗೆಸ್ಟ್ ಸಬ್ಜೆಕ್ಟ್ ಯಾವ್ದಾಗಿತ್ತು ಮೇಡಮ್? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತೆ ಜಿಯಾಲಜಿ ಸರ್. ಯಾವ ರೀತಿ ತಾವು ಅದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನ ಯಾವ ರೀತಿ ತಾವು ಸ್ಟಡಿ ಮಾಡಿದ್ರಿ? ಈಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಟಡಿ ಮಾಡ್ಬೇಕು ಅಂತಂದ್ರೆ ನಮ್ಮಲ್ಲಿ ಆರ್ಟಿಕಲ್ಸ್ ಇರ್ತವೆ. ಸೊ ಮತ್ತೆ ಪ್ರತಿಯೊಂದು ಆರ್ಟಿಕಲ್ಸ್ ಅನ್ನ ಅದು ಪಾರ್ಟ್ ವೈಸ್ ಡಿವೈಡ್ ಆಗಿದೆ. ನಾವು ಫಸ್ಟ್ ಪಾರ್ಟ್ ಗಳನ್ನ ನೆನ್ಪಿಟ್ಕೋಬೇಕು, ಯಾವ್ಯಾವ ಪಾರ್ಟ್ ಅಲ್ಲಿ ಯಾವ ಯಾವ ಆರ್ಟಿಕಲ್ ಇಂದ ಸ್ಟಾರ್ಟ್ ಆಗಿ ಯಾವ ಆರ್ಟಿಕಲ್ ವರೆಗೆ ಎಂಡ್ ಆಗುತ್ತೆ ಅನ್ನೋದನ್ನ ರಿಮೆಂಬರ್ ಮಾಡ್ಬೇಕು. ರಿಪೀಟ್ ರಿಪೀಟ್ ಅದನ್ನೇ ರಿಮೆಂಬರ್ ಮಾಡ್ತಾ ಇರ್ಬೇಕು. ಸೊ ನೆಕ್ಸ್ಟ್ ನಾವ್ ಇವಾಗ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ, ಎರಡೂ ಪಾರ್ಟ್ಸ್ ಗಳನ್ನ ಇಟ್ಕೊಂಡು ನಾವು ಅದನ್ನ ಜೊತೆ ಜೊತೆಯಾಗಿ ಓದ್ಬೇಕು. ಇಲ್ಲಿ ಕೇಂದ್ರ ಸರ್ಕಾರನ ಓದ್ಬೇಕು, ಅದೇ ಆರ್ಟಿಕಲ್ ರಾಜ್ಯ ಸರ್ಕಾರದಲ್ಲಿ ಏನ್ ಹೇಳುತ್ತೆ ಅನ್ನೋದನ್ನ ಓದ್ಬೇಕು. ಈ ರೀತಿಯಾಗಿ ಸ್ಟಡಿ ಮಾಡ್ಬೇಕು. ಈ ರೀತಿ ಸ್ಟಡಿ ಮಾಡೋದ್ರಿಂದ ನಮ್ಗೆ ನೆನಪಿನ ಶಕ್ತಿ ಅಂದ್ರೆ ನೆನ್ಪಿಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ. ಇಲ್ಲಿ ಗವರ್ನರ್ ಬಗ್ಗೆ ಓದಿದ್ರೆ ನಾವಲ್ಲಿ ಪ್ರೆಸಿಡೆಂಟ್ ಬಗ್ಗೆ ಓದಿರ್ತೀವಿ. ಸೊ ಅಲ್ಲಿ PM ಅವ್ರ ಬಗ್ಗೆ ಓದಿದ್ರೆ ಇಲ್ಲಿ ನಾವು ಮುಖ್ಯಮಂತ್ರಿಗಳ ಬಗ್ಗೆ ಓದ್ತೀವಿ. ಈ ರೀತಿ ಅಂದ್ರೆ ನಾವು ಕಂಪ್ಯಾರಿಸನ್ ಮಾಡ್ಕೊಂಡು ರಾಜ್ಯ ಮತ್ತು ಕೇಂದ್ರ ಸ್ಥಾನಗಳನ್ನ ಕಂಪ್ಯಾರಿಸನ್ ಮಾಡ್ಕೊಂಡು ಓದಿದ್ರೆ ತುಂಬಾನೇ ಅನುಕೂಲ ಆಗುತ್ತೆ ಅನ್ನೋದನ್ನ ತಾವ್ ಹೇಳ್ತಾರೆ ಮೇಡಮ್. ಎರಡನೇ ಪೇಪರ್ ನಲ್ಲಿ ಪ್ರಬಂಧ ಎಕ್ಸಾಮಿನೇಷನ್ ಇರುತ್ತೆ, ಪ್ರಬಂಧವನ್ನ ತಾವು ಯಾವ ರೀತಿ ಒಂದು ತಂತ್ರವನ್ನ ಮಾಡಿದ್ರಿ ಮೇಡಮ್ ಹೆಚ್ಚಿಗೆ ಮಾರ್ಕ್ಸ್ ಅನ್ನ ಪಡೆಯೋಕೆ? ಸರ್, ಪ್ರಬಂಧ ಬರೀಲಿಕ್ಕೆ ಅಂತಂದ್ರೆ ಫಸ್ಟ್ ನಮ್ಮ ಸ್ಟ್ರೆಂತ್ ಏನಂತ ನಮಗ್ ಗೊತ್ತಿರ್ಬೇಕು. ಅಲ್ಲಿ ಹ್ಯಾಂಡ್ ರೈಟಿಂಗ್, ರೈಟಿಂಗ್ ಸ್ಪೀಡ್ ಅವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗ್ತವೆ ನಮ್ಗೆ. ಅಂದ್ರೆ ಮುಂಚೆಯಿಂದ ನಾನು ಪ್ರಬಂಧ ಸ್ಪರ್ಧೆಗಳಲ್ಲೆಲ್ಲ ಭಾಗವಹಿಸ್ತಿದ್ದೆ, ಅದರಿಂದ ನನಗೆ ಸ್ವಲ್ಪ ಅನುಕೂಲ ಆಗಿದೆ. ಅದು ಬಿಟ್ಟು ನಾವು ಡೈಲಿ ಏನ್ ನ್ಯೂಸ್ ಪೇಪರ್ ಓದ್ತಾ ಇರ್ತೀವಿ, ಅದರಲ್ಲಿ ಆರ್ಟಿಕಲ್ಸ್ ಬರುತ್ತೆ. ಏನು ಪ್ರೆಸೆಂಟ್ ನಮ್ಮ ಸುತ್ತಮುತ್ತಲು ಏನ್ ನಡೀತಾ ಇದೆ ಅದನ್ನೇ ಪ್ರಬಂಧ ಕೇಳಿರ್ತಾರೆ. ಸೊ ಹಂಗಾಗಿ ವಿಷಯ ಸಂಗ್ರಹಣೆ ಮಾಡ್ಕೊಳ್ಬೇಕು. ಅಲ್ಲದೆ ನಮ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂದ್ರೆ ನಾವು ಹ್ಯಾಂಡ್ ರೈಟಿಂಗ್ ಎಲ್ಲ ಬರೆದು ಬರೆದು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಸ್ಪೀಡ್ ಇಲ್ಲ ಅಂದ್ರೆ ನಾವು ಸ್ಪೀಡ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲ, ನಾವ್ ಎರಡರಲ್ಲೂ ಪರ್ಫೆಕ್ಟ್ ಇದ್ದೀವಿ ಅಂದ್ರೆ ವಿಷಯ ಸಂಗ್ರಹಣೆ ಅಷ್ಟು ಮಾಡ್ಕೊಂಡ್ರೆ ಸಾಕಾಗುತ್ತೆ. ಅದೇ ರೀತಿ ಮತ್ತೆ ಈ ಕಡೆ ಸಾರಾಂಶದಲ್ಲಿ ಯಾವ ರೀತಿ ತಾವು ಒಂದು ಸಾರಾಂಶ ಮತ್ತು ಟ್ರಾನ್ಸ್ಲೇಷನ್ ಅಂತ ಇರುತ್ತೆ, ಅದರಲ್ಲಿ ಯಾವ ರೀತಿ ತಾವು ಸಿದ್ಧತೆಯನ್ನ ಮಾಡ್ಕೊಂಡಿದ್ರಿ? ಅಂದ್ರೆ ಇಂಗ್ಲಿಷ್ ಸ್ವಲ್ಪ ಎಲ್ಲರಿಗೂ ಒಂದ್ ಸ್ವಲ್ಪ ಟಫೆಸ್ಟ್ ಸಬ್ಜೆಕ್ಟ್ ಅಂತಾನೆ ಹೇಳ್ಬೋದು ಕನ್ನಡಿಗರಿಗೆ. ಅದೇ ರೀತಿ ಹಲವಾರು ಸ್ಟೂಡೆಂಟ್ಸ್ ಇರ್ತಾರೆ ಇಂಗ್ಲಿಷ್ ಜೊತೆಗೆ ಸ್ವಲ್ಪ ಟಫ್ ಆಗ್ತಾ ಇರುತ್ತೆ, ಅವ್ರಿಗೆ ಯಾವ ರೀತಿ ಒಂದು ಸಲಹೆಯನ್ನು ನೀಡಕ್ ತಾವು ಇಷ್ಟಪಡ್ತೀರಿ ಮೇಡಮ್? ಓಕೆ ಸರ್, ನಾವು ಅದನ್ನ ಸ್ವಲ್ಪ ವೊಕ್ಯಾಬ್ಯುಲರಿ ಮೇಲೆ ಹಿಡ್ತಾ ಇರ್ಬೇಕು, ಸ್ವಲ್ಪ ಗ್ರಾಮರ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಅಲ್ದೇನೆ ನಾವು ಈ ತರ ಇಂಗ್ಲಿಷ್ ಕ್ಲಾಸಸ್ ಅನ್ನ ನೋಡ್ತಾ ಇರ್ಬೇಕು, ಮೊಬೈಲ್ ಅಲ್ಲಿ ನೋಡ್ಬೇಕು. ಮತ್ತೆ ಇಂಗ್ಲಿಷ್ ನ್ಯೂಸ್ ಪೇಪರ್ ಅನ್ನ ತಗೊಳ್ತೀವಿ, ಅದರಲ್ಲಿ ನಾವೇ ಒಂದ್ ಪ್ಯಾರಾಗ್ರಾಫ್ ತಗೊಂಡು ಡೈಲಿ ಒಂದ್ ಪ್ಯಾರಾಗ್ರಾಫ್ ತಗೊಂಡು ಕನ್ನಡದಿಂದ ಇಂಗ್ಲಿಷ್ಗೆ, ಇಂಗ್ಲಿಷ್ನಿಂದ ಕನ್ನಡಗೆ. ಇವಾಗಂತೂ ಮೊಬೈಲ್ ಅಲ್ಲಿ ಆಪ್ ಗಳು ಬಂದಿದ್ದಾವೆ, ಯು ಡಿಕ್ಷನರಿ ಅಂತ ಬಂದಿದೆ, ಸುಮಾರಷ್ಟು ಡಿಕ್ಷನರಿ ಎಲ್ಲ ಬಂದಿದೆ. ಅದನ್ನ ತಗೊಂಡ್ಬಿಟ್ಟು ನಾವು ವೊಕ್ಯಾಬ್ಯುಲರಿಯನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು. ಜೊತೆ ಜೊತೆಗೆ ಒಂದೊಂದೇ ಸೆಂಟೆನ್ಸ್ ಸ್ಟೆಪ್ ವೈಸ್ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು, ಅದರಿಂದ ಅನುಕೂಲ ಆಗುತ್ತೆ. ಖಂಡಿತ ಮಾಡ್ಬೋದು, ಆಗದೆ ಇರುವಂತ ಅಸಾಧ್ಯವಾದ ಕೆಲಸ ಏನಲ್ಲ, ಮಾಡ್ಬೋದು. ಓಕೆ ಓಕೆ ಮೇಡಮ್. ನಂತರ ತಾವು ತಮ್ಮ ಟೈಮ್ ಅಲ್ಲಿ ಸಂದರ್ಶನ ಫೇಸ್ ಇತ್ತ ಮೇಡಮ್ PSI ಗೆ? ಹೌದು ಸರ್, ಹೌದು ಸರ್. ಓಕೆ, ತಮ್ಮ ಸಂದರ್ಶನದ ಅನುಭವ ಏನು ಮೇಡಮ್? ಸಂದರ್ಶನದ ಅನುಭವ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ ಸರ್, ತುಂಬಾ ಕಾನ್ಫಿಡೆಂಟ್ ಆಗಿದ್ದೆ. ಸೊ ಸಂದರ್ಶಕರು ನಮ್ಗೆ ಕೇಳಿರುವಂತ ಪ್ರಶ್ನೆಗೆ, ಅಷ್ಟು ಪ್ರಶ್ನೆಗೆ ಉತ್ತರ ಕೊಟ್ಟೆ. ನನಗೊಂದು ಉತ್ತರ ಗೊತ್ತಿರ್ಲಿಲ್ಲ, ಸೊ ಅದನ್ನ ಧೈರ್ಯವಾಗಿ ನನ್ಗೆ ಇದ್ರ ಬಗ್ಗೆ
ಗೊತ್ತಿಲ್ಲ ಸರ್ ಅಂತ ಹೇಳಿದೆ. ಸೊ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಮ್ಗೆ ಏನ್ ಗೊತ್ತಿರುತ್ತೆ ಅದನ್ನ ನಾವು ಯಾವ ರೀತಿ ಪ್ರೆಸೆಂಟೇಶನ್ ಮಾಡ್ತೀವಿ, ನಾವು ಅವ್ರು ಕೇಳಿರೋ ಆನ್ಸರ್ ಗೆ ಎಷ್ಟು ಕಾನ್ಫಿಡೆಂಟ್ ಆಗಿ ಉತ್ತರ ಕೊಡ್ತೀವಿ. ಐ ಟು ಐ ಕಾಂಟ್ಯಾಕ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾವ್ದೇ ಕಾರಣಕ್ಕೂ ಹೆದರ್ಬಾರ್ದು, ಬೆವರ್ಬಾರ್ದು. ಸೊ ಐ ಟು ಐ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅವ್ರ ಜೊತೆ ಮಾತಾಡ್ಬೇಕು, ಅವ್ರು ಏನ್ ಕೇಳ್ತಿದ್ದಾರೆ ಅಂತ, ಅವ್ರು ನಮ್ ಕಡೆಯಿಂದ ಏನ್ ಆನ್ಸರ್ ಬಯಸ್ತಾ ಇದಾರೆ ಅನ್ನೋದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ಧೈರ್ಯವಾಗಿ ಉತ್ತರ ಕೊಟ್ರೆ ಖಂಡಿತ ಎದುರಿಸ್ಬೋದು. ವೆರಿ ನೈಸ್, ಥ್ಯಾಂಕ್ ಯು ಮೇಡಮ್. ಅದೇ ರೀತಿ ತಾವು ಕರೆಂಟ್ ಅಫೇರ್ಸ್ ಅನ್ನ ರೆಫರ್ ಮಾಡ್ಬೇಕಾಗತ್ತೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫಸ್ಟ್ ಪೇಪರ್ ಅಲ್ಲಿ. ತಾವು ಯಾವ ರೀತಿ ಕರೆಂಟ್ ಅಫೇರ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ರಿ ಮತ್ತು ಯಾವ ರೀತಿ ಅದನ್ನ ಸ್ಟಡಿ ಮಾಡ್ತಾ ಇದ್ರಿ ಮೇಡಮ್? ಕರೆಂಟ್ ಅಫೇರ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಾನು ನ್ಯೂಸ್ ಪೇಪರ್ ಓದ್ತಾ ಇದ್ದೆ, ಅದ್ರ ಜೊತೆಗೆ ಸ್ಪರ್ಧಾ ಸ್ಫೂರ್ತಿ ಅಂತ ಮ್ಯಾಗಝಿನ್ ಕೂಡ ಓದ್ತಾ ಇದ್ದೆ. ಆಮೇಲೆ ಗ್ರೇಟ್ ಆಂಬಿಷನ್ಸ್ ಅಂತ ಒಂದು ಆಪ್ ಇದೆ, ಆ ಆಪ್ ಅಲ್ಲಿ ಕೂಡ ನಾನು ಕರೆಂಟ್ ಅಫೇರ್ಸ್ ಫೀಸ್ ಎಲ್ಲ ಡೈಲಿ ಫೀಸ್ ಬರ್ತಿತ್ತು, ಮಂತ್ಲಿ ಫೀಸ್ ಬರ್ತಿತ್ತು, ಅದನ್ನೆಲ್ಲ ನಾನು ರೆಫರ್ ಮಾಡ್ತಾ ಇದ್ದೆ. ಓಕೆ ಮೇಡಮ್. ಈಗ ಎಕ್ಸಾಮಿನೇಷನ್ ಟೈಮ್ ಅಲ್ಲಿ ಎಕ್ಸಾಮ್ ಹಾಲ್ ನಲ್ಲಿ ಕೂತಿರ್ಬೇಕಾದ್ರೆ ಹಲವಾರು ಸ್ಟೂಡೆಂಟ್ಸ್ ಗೆ ಒಂದ್ ಸ್ವಲ್ಪ ನರ್ವಸ್ನೆಸ್ ಬರುತ್ತೆ, ಅದರಿಂದ ತಾವು ಎಕ್ಸಾಮಿನೇಷನ್ ಅನ್ನ ಸರಿಯಾಗಿ ಟಚ್ ಮಾಡೋಕ್ ಕೂಡ ಆಗಲ್ಲ. ಮತ್ತೆ ಕೆಲವೊಂದು ಬಾರಿ ಈ ರೀತಿ ಆಗತ್ತೆ, ಎಲ್ಲಾನು ಗೊತ್ತಿದ್ರು ಕೂಡ ಎಲ್ಲಾನು ಬರೆಯೋಕು ಆಗಲ್ಲ, ಆ ರೀತಿ ಸ್ಟೂಡೆಂಟ್ಸ್ ಗೆ ಒಂದು ಪ್ರಾಬ್ಲಮ್ ಬರ್ತಾ ಇರತ್ತೆ. ಅಂತಹ ಪ್ರಾಬ್ಲಮ್ ಇದ್ದವ್ರಿಗೆ ಯಾವ ರೀತಿ ತಾವು ಸಲಹೆಯನ್ನ ನೀಡಕ್ ಇಷ್ಟಪಡ್ತೀರಿ ಮೇಡಮ್? ಸರ್, ಇವಾಗ ಫಸ್ಟ್ ನಾವು ಎಕ್ಸಾಮ್ ಹಾಲ್ ಒಳಗಡೆ ಹೋಗ್ಬೇಕು ಅಂತಂದ್ರೆ ಸ್ವಲ್ಪ ನಾವು ಕೂಲ್ ಅಂಡ್ ಕಾಮ್ ಆಗಿರ್ಬೇಕು. ನಾವು ಇವಾಗ ಓದೋ ಟೈಮ್ ಏನಿದ್ರು ಮುಗ್ದು ಹೋಗಿದೆ, ಇವಾಗ ಏನಿದ್ರು ನಾವ್ ಏನ್ ಓದಿದೀವಿ, ನಮ್ಗೆ ಏನ್ ಗೊತ್ತಿದೆ, ನಾವ್ ಏನ್ ತಿಳ್ಕೊಂಡಿದೀವಿ, ಅದನ್ನ ಚೆನ್ನಾಗಿ ನಾವು ಆ ಪೇಪರ್ ಅಲ್ಲಿ ಪ್ರೆಸೆಂಟ್ ಮಾಡ್ಬೇಕು. ಸೊ ಇವಾಗ ನಾವು ಓದದೆ ಇರೋ ಬಗ್ಗೆ ಯೋಚನೆ ಮಾಡೋಕ್ಕಿಂತ ನಮ್ಮ ಹತ್ರ ಏನ್ ಟ್ಯಾಲೆಂಟ್ ಇದೆ, ನಮ್ಮ ಹತ್ರ ಎಷ್ಟು ನಾಲೆಜ್ ಇದೆ, ಎಷ್ಟು ಆನ್ಸರ್ ಗಳು ನಮ್ಗೆ ಗೊತ್ತಿದ್ದಾವೆ, ನಾವೆಷ್ಟು ಸ್ಟಡಿ ಮಾಡಿ ಕವರ್ ಮಾಡಿದೀವಿ, ಅದನ್ನ ನೀಟ್ ಆಗಿ ನಾವು ಪ್ರೆಸೆಂಟ್ ಮಾಡ್ಬೇಕು ಅನ್ನೋದನ್ನ ನಾವು ಮೈಂಡ್ ಅಲ್ಲಿ ಇಟ್ಕೋಬೇಕು. ಅಲ್ಲಿ ಯಾವ್ದೇ ಎಲ್ರೂ ಕೂಡ ನಮ್ ತರ ಎಕ್ಸಾಮ್ ಬರೀಲಿಕ್ಕೆ ಬಂದವ್ರೇನೆ, ನಾವು ಗಾಬರಿ ಆದ್ರೆ ಖಂಡಿತ ತಪ್ಪು ಮಾಡ್ತೀವಿ ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೋಬೇಕು. ಗಾಬರಿ ಆಗ್ಬಾರ್ದು, ಯಾವ್ದೇ ಕಾರಣಕ್ಕೂ ಭಯ ಪಡಬಾರ್ದು, ಭಯ ಪಡದೆ ಹೋಗಿ ಧೈರ್ಯವಾಗಿ ಕನ್ಫ್ಯೂಸ್ ಮಾಡ್ಕೋಬಾರ್ದು, ನೀಟ್ ಆಗಿ ಕ್ವಶನ್ಸ್ ಅನ್ನ ಓದ್ತಾ ಹೋಗ್ಬೇಕು. ನಾವು ಬರ್ದಿರೋ ನಾವ್ ಎಷ್ಟು ಬರಿತೀವಿ ಅನ್ನೋಕ್ಕಿಂತ ನಾವು ಬರ್ದಿದ್ರಲ್ಲಿ ಎಷ್ಟು ಸರಿಯಾಗಿ ಬರ್ದಿದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗೊತ್ತಿದ್ದು ಆನ್ಸರ್ ಅನ್ನ ತಪ್ಪು ಬರೆಯೋದ್ರಲ್ಲಿ ಯಾವ್ದೇ ಅರ್ಥ ಇರೋದಿಲ್ಲ. ಹಾಗಾಗಿ ಕೂಲ್ ಅಂಡ್ ಕಾಮ್ ಆಗಿ ಓದ್ಬಿಟ್ಟು ಪ್ರತಿಯೊಂದು ಕ್ವಶನ್ ಅನ್ನ ಓದಿ ಆಪ್ಷನ್ಸ್ ಅನ್ನ ಒಂದ್ಸರಿ ಬಿಟ್ಟು ಎರಡ್ ಸಾರಿ ಓದಿ ಅರ್ಥ ಮಾಡ್ಕೊಂಡು ಬರೀಬೇಕಾಗುತ್ತೆ. ತಮ್ಮ ಮುಂದಿನ ಗುರಿ ಏನು ಮೇಡಮ್? ಗುರಿ ಅಂತ ಹೇಳಿದ್ರೆ ಮತ್ತೆ ಓದ್ಬೇಕು. ಇದಕ್ಕಿಂತ ಇನ್ನು ಇವಾಗ ಅಂತೂ ತುಂಬಾ ಖುಷಿ ಇದೆ, ನಾನು ತುಂಬಾ ಇಷ್ಟಪಟ್ಟೆ ಬಂದಿರೋದು ಸಬ್ ಇನ್ಸ್ಪೆಕ್ಟರ್ ಜಾಬ್ ತುಂಬಾ ಖುಷಿಯಿಂದಾನೇ ಮಾಡ್ತಾ ಇದ್ದೀನಿ. ಮತ್ತೆ ಯು ಪಿ ಎಸ್ ಸಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಅನ್ಕೊಂಡಿದ್ದೆ, ಬಟ್ ಇವಾಗ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ಸದ್ಯಕ್ಕೆ ಎಲ್ಲೋ ಕೂಡ ಸ್ಟಾಪ್ ಆಗಿದೆ, ಇನ್ನು ನೆಕ್ಸ್ಟ್ ನೋಡಿ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಓಕೆ ಮೇಡಮ್. ನಮ್ಮ ಸ್ಟೂಡೆಂಟ್ಸ್ ಗೆ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಒಂದು ಓವರ್ಆಲ್ ಒಂದು ಇನ್ಸ್ಪಿರೇಷನಲ್ ಕೋಟ್ ದೊಂದಿಗೆ ಒಂದು ಸಂದೇಶವನ್ನ ನೀಡ್ಬೇಕಂದ್ರೆ ತಾವು ಯಾವ ಕೋಟ್ ಅನ್ನ ಬಳಸ್ತೀರಿ ಮೇಡಮ್? ಕ್ವೈಟರ್ಸ್ ಆರ್ ನಾಟ್ ವಿನ್, ವಿನ್ನರ್ಸ್ ಆರ್ ನಾಟ್ ಕ್ವೈಟ್ ಅಂತ ಹೇಳೋಕ್ ಇಷ್ಟಪಡ್ತೀನಿ. ಮತ್ತೆ ಮೈಂಡ್ ಅಲ್ಲಿ ಬಾರ್ನ್ ಟು ವಿನ್ ಅಂತ ತಲೆಯಲ್ಲಿ ಇಟ್ಕೋಬೇಕು. ನಾವು ಹುಟ್ಟಿದ್ದೆ ಒಂದು ಸಕ್ಸಸ್ ಗೋಸ್ಕರ ಅಂತ ಹೇಳ್ಬಿಟ್ಟು ನಾವು ಎಷ್ಟು ಸಾಧಿಸ್ಲಿಕ್ಕೆ ಹುಟ್ಟಿದೀವಿ ಅಂತ ಅನ್ಕೋಬೇಕು. ಅದ್ರ ಜೊತೆಗೆ ಅವರು ವಿಜುವಲೈಸೇಷನ್ ಮಾಡ್ಬೇಕು. ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ತುಂಬಾ ಪವರ್ಫುಲ್ ಆಗಿರುತ್ತೆ, ನಾವೇನ್ ಥಿಂಕ್ ಮಾಡ್ತೀವಿ ಅದೇ ಆಗ್ತೀವಿ. ಸೊ ಅದಕ್ಕೋಸ್ಕರ ನಾವು ಮಾಡೋ ಯೋಚನೆ ಯಾವತ್ತು ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು. ನೆಗೆಟಿವ್ ಜನ ಯಾರಾದ್ರೂ ಇದಾರೆ ಅಂತಂದ್ರೆ ಅವರಿಂದ ದಯವಿಟ್ಟು ದೂರ ಇರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಎವ್ರಿಥಿಂಗ್ ಇಸ್ ಪಾಸಿಬಲ್, ನಥಿಂಗ್ ಇಸ್ ಇಂಪಾಸಿಬಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಈ ಅನ್ಅಕಾಡೆಮಿಯ ಈ ಒಂದು ಪ್ರಯತ್ನದ ಬಗ್ಗೆ ತಮ್ಮ ಅನಿಸಿಕೆ ಏನು ಮೇಡಮ್? ನೀವೇನು ಅನ್ಅಕಾಡೆಮಿ ಆಪ್ ಇಂದ ಪ್ರಯತ್ನ ಪಡ್ತಾ ಇದ್ದೀರಿ ಸರ್? ಇವಾಗ ಅನ್ಅಕಾಡೆಮಿ ಆಪ್ ಮುಂಚೆನೂ ಇದೆ, ಅದು ಇಂಗ್ಲಿಷ್ ನಲ್ಲಿ ಇದೆ. ಎಷ್ಟೋ ಜನರಿಗೆ ಇಂಗ್ಲಿಷ್ ಅಂದ್ರೆ ಕಬ್ಬಿನ ಕಡಲೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ, ಎಷ್ಟೋ ಜನರಿಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಅವರಿಗೆ ಕನ್ನಡದಲ್ಲಿ ಸ್ಟಡಿ ಮಟೀರಿಯಲ್ ಸಿಗ್ತಾ ಇರೋದ್ರಿಂದ, ಅದು ಮೊಬೈಲ್ ಅಲ್ಲಿ ಅದು ಫ್ರೀ ಆಗಿ ಸಿಗ್ತಾ ಇರೋದ್ರಿಂದ ಬಡವರಿಗೂ ಆಯ್ತು, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೂ ಆಯ್ತು, ಪ್ರತಿಯೊಬ್ಬರಿಗೂ ಮುಟ್ಟುತ್ತೆ. ಪ್ರತಿಯೊಬ್ರು ಅದನ್ನ ತುಂಬಾ ಈಸಿಯಾಗಿ ಅದನ್ನ ಪಡ್ಕೊಂಡು ಸ್ಟಡಿ ಮಾಡ್ಬೋದು, ಅವರು ಜೀವನವನ್ನ ರೂಪಿಸ್ಕೊಳ್ಬಹುದು. ಅದ್ರ ಹಿಂದೆ ನಿಮ್ ಪ್ರಯತ್ನ ತುಂಬಾನೇ ಇದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಅನ್ಅಕಾಡೆಮಿಯ ಸ್ಪೆಷಲ್ ಕ್ಲಾಸಸ್ ಬಗ್ಗೆ ಮತ್ತು ಅನ್ಅಕಾಡೆಮಿಯ ಮೊಬೈಲ್ ಆಪ್ ಬಗ್ಗೆ ತಮ್ಮ ಅನಿಸಿಕೆ ಏನು ಮೇಡಮ್?
ಈಗ ಸ್ಪೆಷಲ್ ಕ್ಲಾಸಸ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಇವಾಗ ಸ್ಪೆಷಲ್ ಕ್ಲಾಸ್ಗಳನ್ನ ತುಂಬಾ ಸಂಪನ್ಮೂಲ ವ್ಯಕ್ತಿಗಳು ರಿಸೋರ್ಸ್ ಪರ್ಸನ್ಸ್ ಬಂದು ಸ್ಪೆಷಲ್ ವ್ಯಕ್ತಿಗಳೇ ತಗೊಳ್ತಾ ಇರೋದ್ರಿಂದ ಅದು ಸ್ಟೂಡೆಂಟ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಒಬ್ಬೊಬ್ಬರ ಸ್ಟ್ರಾಟಜಿ ಒಂದೊಂದು ರೀತಿ ಇರುತ್ತೆ ಸರ್, ಒಬ್ಬೊಬ್ರು ಸ್ಟಡಿ ಮಾಡೋ ರೀತಿ, ಆಮೇಲೆ ಅವ್ರ ಟ್ರಿಕ್ಸ್ ಗಳು ತುಂಬಾ ಚೇಂಜಸ್ ಆಗಿರ್ತವೆ. ಆ ಕ್ಲಾಸ್ಗಳನ್ನ ಕೇಳೋದ್ರಿಂದ ಸೊ ಮಕ್ಕಳಲ್ಲಿ ಒಂದು ಒಳ್ಳೆ ಇನ್ಸ್ಪಿರೇಷನ್ ಬೆಳೆಯುತ್ತೆ, ಒಳ್ಳೆ ಟ್ರಿಕ್ಸ್ ಗಳನ್ನ ಕಲ್ತ್ಕೊಳ್ತಾರೆ, ಮೈಂಡ್ ಫ್ರೆಶ್ ಆಗ್ಬಿಟ್ಟು ಇನ್ನು ಸ್ಟಡಿ ಮಾಡ್ಬೇಕನ್ನೋದು ಜಾಸ್ತಿ. ಓಕೆ ಮೇಡಮ್, ಈಗ ಮೊಬೈಲ್ ಆಪ್ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಯಾವ ರೀತಿಯಾಗಿ ಒಂದು ಅನುಕೂಲವನ್ನು ಮಾಡಿಕೊಡಬಹುದು ಅಂತ ತಮ್ಮ ಅನಿಸಿಕೆ ಮೇಡಮ್? ಖಂಡಿತ ಸರ್, ಇವಾಗ ಸೋಷಿಯಲ್ ಮೀಡಿಯಾಗಳನ್ನ ಉಪಯೋಗಿಸ್ಬಿಟ್ಟು ಟಿಕ್ಟಾಕ್ ಇಂಥವುಗಳನ್ನ ಉಪಯೋಗಿಸಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಎಲ್ಲರ ಹತ್ರನು ಮೊಬೈಲ್ ಇದೆ, ಪ್ರತಿಯೊಬ್ಬರ ಹತ್ರನು ಮೊಬೈಲ್ ಇದೆ. ಸೊ ಇಂಥ ಟೈಮ್ ಅಲ್ಲಿ ಅಲ್ಲಿ ಟೈಮ್ ಅನ್ನ ಅಲ್ಲಿ ವೇಸ್ಟ್ ಮಾಡೋಕ್ಕಿಂತ ಇಂಥ ಮೊಬೈಲ್ ಆ್ಯಪ್ ಅನ್ ಅಕಾಡೆಮಿ ಆ್ಯಪ್ ಅನ್ನ ಬಳಸ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಸ್ಟಡಿ ಮಾಡೋದ್ರಿಂದ ಅವರಿಗೆ ಇದು ಇವಾಗಂತೂ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಈಗ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ, ಸೊ ಅಥವಾ ಎಲ್ಲಾದ್ರೂ ಬಸ್ ಸ್ಟ್ಯಾಂಡ್ ಅಲ್ಲಿ ಎಲ್ಲಾದ್ರೂ ವೇಟ್ ಮಾಡ್ತಾ ಇರ್ತೀವಿ. ಸೊ ಇವಾಗಂತೂ ನಾವು ಕ್ವಾರಂಟೈನ್ ಅಂದ್ರೆ ಸಾರಿ ಮನೆಯಲ್ಲೇ ಲಾಕ್ಡೌನ್ ಇರೋದ್ರಿಂದ ಮನೆಯಲ್ಲೇ ಇರೋದ್ರಿಂದ ಟೈಮ್ ತುಂಬಾನೇ ವೇಸ್ಟ್ ಆಗ್ತಾ ಇರತ್ತೆ ಪ್ರತಿಯೊಬ್ರದ್ದು. ಸೊ ಹಂಗಾಗಿ ಮನೇಲಿ ಇದ್ಕೊಂಡು ಈ ಆ್ಯಪ್ ಅನ್ನ ಯೂಸ್ ಮಾಡಿ ಪ್ರತಿಯೊಬ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಇಂಥ ಆ್ಯಪ್ ಅನ್ನ ಯೂಸ್ ಮಾಡಿ ಸ್ಟಡಿ ಮಾಡ್ಬೋದು, ಇದ್ರ ಸದುಪಯೋಗ ಪಡ್ಕೋಬಹುದು, ಅದನ್ನ ಪಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಬ್ಬರಿಗೂ ಈ ಆ್ಯಪ್ ನ ಬಳಸ್ಕೊಂಡು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಮೇಡಮ್, ತಾವು ತಮ್ಮ ಬಿಡುವಿನ ಸಮಯದಲ್ಲಿ ಟೈಮ್ ಅನ್ನ ಬಿಡುವು ಮಾಡಿಕೊಂಡು ನಮ್ಮ ಎಲ್ಲಾ ಸ್ಪರ್ಧಾರ್ಥಿಗಳಿಗೂ ತುಂಬಾ ಒಳ್ಳೆಯ ಒಂದು ಸಲಹೆಗಳನ್ನ ನೀಡೋಕೆ ನಮ್ಮ ಜೊತೆ ಆನ್ಲೈನ್ ಇಂಟರ್ವ್ಯೂನಲ್ಲಿ ಬಂದಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ನನ್ನ ಪರವಾಗಿ ಹಾಗೂ ಅನ್ಯ ಅಕಾಡೆಮಿಯ ಟೀಮ್ ಪರವಾಗಿ ಹಾಗೂ ಎಲ್ಲಾ ಸ್ಪರ್ಧಾರ್ಥಿಗಳ ಪರವಾಗಿ ಮತ್ತೊಮ್ಮೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್.